ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 201. ಅವರ ಸಾಂಕೇತಿಕ ಒಡಂಬಡಿಕೆಯ ಅಡಿಯಲ್ಲಿ ಪಾಪನಿವೃತ್ತಿ ಪಶ್ಚಾತ್ತಾಪದ ರಕ್ತವು ಮತ್ತು ಅದನ್ನು ಆ ಜನಾಂಗಕ್ಕೆ ಅನ್ವಯಿಸಿದ ಯಾಜಕತ್ವವು ನೂತನ ಒಡಂಬಡಿಕೆಯ ರಕ್ತವನ್ನು ಮತ್ತು ರಾಜವಂಶ ಯಾಜಕತ್ವವನ್ನು ಸಾಂಕೇತಿಸುತ್ತದೆ, ಹಾಗೂ ಅದು ಸಹಸ್ರಮಾನ ಯುಗದಲ್ಲಿ ಅದರ ಶುದ್ಧೀಕರಣವನ್ನು ಮತ್ತು ಆಶೀರ್ವಾದಗಳನ್ನು ಸಮಗ್ರ ಪ್ರಪಂಚಕ್ಕೆ ಅನ್ವಯಿಸುತ್ತದೆ. ಈ ರೀತಿಯಲ್ಲಿ ಅದರ ಯಾಜಕತ್ವವು ಕ್ರಿಸ್ತನನ್ನು ಸಾಂಕೇತಿಸುತ್ತದೆ ಮತ್ತು ಆ ರಾಷ್ಟ್ರವು ನಿಜವಾದ ತ್ಯಾಗವನ್ನು ಯಾರಿಗಾಗಿ ಮಾಡಲಾಯಿತೋ, ಯಾರಿಗೆ ನಿಜವಾದ ಆಶೀರ್ವಾದವು ಬರುವುದಾಗಿದೆಯೋ ಅವರುಗಳು ಇಡೀ ಜಗತ್ತಿನ ಪ್ರತಿಯೊಬ್ಬ ಮಾನವನಿಗೂ ಸಂಕೇತಿಸುತ್ತದೆ. ಗತಿಸಿ ಹೋದ ಕಾಲದಂತೆಯೇ ಮುಂದಣ ಭವಿಷ್ಯದ ಆಶೀರ್ವಾದಗಳು ಮೊದಲು ಯಹೂದ್ಯರಿಗೆ ನಂತರದಲ್ಲಿ ಅನ್ಯ ಜನಗಳಿಗೆ ಸಹ ಇರುವುದಾದರೂ ಕಾಲವು ಪ್ರಾಮುಖ್ಯತೆ ಗುಣವಾಗಿ ಯಹೋದ್ಯರು ಮಾತ್ರವೇ ದೇವರ ದಯೆಗೆ ಆದ್ಯತೆ ಉಳ್ಳವರಾಗಿದ್ದಾರೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ತೋರಿಸುತ್ತಿರುವ ಇದು ಅವರು ಧರ್ಮಶಾಸ್ತ್ರದ ಅಡಿಯಲ್ಲಿ ಹೊಂದಿರುವ ತರಬೇತಿಯ ಸ್ವಾಭಾವಿಕ ಪರಿಣಾಮವಾಗಿದೆ. ಅದು ಸೂಕ್ತ ಸಮಯದಲ್ಲಿ ಅವರನ್ನು ಕ್ರಿಸ್ತನೆಡೆಗೆ ತರುವ ಅದರ ಉದ್ದೇಶವನ್ನು ನೆರವೇರಿಸುತ್ತದೆ. ಅದು ಪ್ರಥಮ ಆಗಮನದಲ್ಲಿ ಅವರ ಜನಶೇಷವನ್ನು ತರುವುದಾದರೂ ಅದು ಎರಡನೆಯ ಆಗಮನದಲ್ಲಿ ಅವರನ್ನು ಒಂದು ಜನಾಂಗವಾಗಿ ತರುವುದು ಹಾಗೂ ಅವರು ಒಂದು ಜನಾಂಗವಾಗಿ ಪ್ರಥಮ ಫಲವಾಗುವರು. ಅಂತಿಮವಾಗಿ ಇಸ್ರೇಲರಿಗೆ ವಾಗ್ದಾನ ಮಾಡಲಾದ ಪ್ರತಿಯೊಂದು ಆಶೀರ್ವಾದವು ಆಯ್ದು ವರ್ಗಗಳವರಿಗೆ ಸಂಬಂಧಿಸಿದ್ದನ್ನು ಹೊರತುಪಡಿಸಿ ಆ ಜನರಿಗೆ ಅದರ ಸ್ವಾಭಾವಿಕ ನೆರವೇರಿಕೆಯನ್ನು ಹೊಂದಿದವರುವುದು ಮಾತ್ರವಲ್ಲದೆ ಲೋಕದ ಎಲ್ಲ ಕೌಟುಂಬಿಕಗಳಲ್ಲಿಯೂ ಅದರ ಪ್ರತಿಸಾಂಕೇತಿಕ ನೆರವೇರಿಕೆಯನ್ನು ಹೊಂದಿರುವುದು ಆ ನಿಯಮದಡಿಯಲ್ಲಿ ದೇವರ ಮೊದಲಿಗೆ ಯಹೂದ್ಯರಿಗೂ ನಂತರ ಎಲ್ಲ ಮನುಷ್ಯರಿಗೂ ಅವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವೆನು. ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯು ಉಂಟಾಗುವುದು. ಯಹೂದ್ಯರಿಗೆ ಮೊದಲು ಆನಂತರ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. ರೋಮಾಪುರದವರಿಗೆ 8:6-11 ವಚನ. ಅಪೋಸ್ತಲನಾದ ಪೌಲನು ನಮ್ಮ ಗಮನವನ್ನು ವಿಶೇಷವಾಗಿ ದೇವರು ಇಸ್ರೇಲರಿಗೆ ಭವಿಷ್ಯದಲ್ಲಿ ಮಾಡಲಿರುವ ವಾಗ್ದಾನಗಳ ಖಚಿತತೆಯ ಬಗ್ಗೆ ಸೆಳೆಯುವವನಾಗಿದ್ದನು. ಅವರು ತಮ್ಮ ಅಪನಂಬಿಕೆಯ ಫಲವಾಗಿ ಯಾವ ಕೃಪೆಗಳನ್ನು ಕಳಕೊಂಡವರೆಂದು ಮತ್ತು ಯಾವ ಅನುಗ್ರಹವು ಇನ್ನೂ ಖಚಿತವಾಗಿದೆ ಎಂಬುದನ್ನು ಆತನು ಹೇಳುವವನಾಗಿದ್ದಾನೆ. ಹೆಮ್ಮೆ ಮತ್ತು ಹೃದಯ ಕಾಠಿಣ್ಯತೆ ಮತ್ತು ಅಪನಂಬಿಕೆಯ ನಿಮಿತ್ತ ಇಸ್ರೇಲರು ಒಂದು ಜನವಾಗಿ ಅವರು ಬಯಸಿದ್ದನ್ನು ದೇವರ ಅನುಗ್ರಹದಲ್ಲಿ ಮತ್ತು ಸೇವೆಯಲ್ಲಿ ಮುಖ್ಯ ಸ್ಥಾನವನ್ನು ಹೊಂದಿ ಕೊಳ್ಳಲಿಲ್ಲವೆಂದು ಆತನು ಹೇಳುತ್ತಾನೆ. ಪೌಲನ್ನು ಇಲ್ಲಿ ಮಾಡುವ ಉಲ್ಲೇಖವು ಅಬ್ರಾಹ್ಮನಿಂದ ಹಿಡಿದು ಇದುವರೆಗಿನ ಇಸ್ರೇಲ ಎಲ್ಲ ತಲೆಮಾರುಗಳ ಬಗ್ಗೆ ಅಲ್ಲ, ಆದರೆ ಮೊದಲನೆಯ ಆಗಮನದ ಸಮಯದಲ್ಲಿ ಜೀವಿಸಿದ್ದ ಜನರಿಗೆ ಮತ್ತು ಆತನ ಮಾತುಗಳು ಸುವಾರ್ಥದಲ್ಲಿ ಜೀವಿಸಿದ ಅವರ ಎಲ್ಲ ಪೀಳಿಗೆಯವರಿಗೆ ಅನ್ವಯವಾಗುತ್ತದೆ. ಈ ಯುಗದಲ್ಲಿ ದೈವಿಕ ಸ್ವಭಾವಕ್ಕೆ ಉನ್ನತ ಕರೆ ಮತ್ತು ಯೇಸುವಿನೊಂದಿಗೆ ಜೊತೆ ಬಾಧ್ಯಸ್ಥಿಕೆ ಮುಂತಾದ ಮುಖ್ಯ ಭಾಗ್ಯಗಳು ನೀಡಲ್ಪಟ್ಟಿದ್ದವು. ಈ ಭಾಗ್ಯವನ್ನು ಇಸ್ರೇಲರು ಒಂದು ಜನಾಂಗವಾಗಿ ಗುರುತಿಸಲು ಮತ್ತು ಹೊಂದಿಕೊಳ್ಳಲು ವಿಫಲರಾಗಿದ್ದಾರೆ. ದೇವರು ಅನ್ಯ ಜನರನ್ನು ಸಂಧಿಸಿದರೂ ಅವರಲ್ಲಿ ಅನೇಕರನ್ನು ಸುವಾರ್ತೆಯ ಮೂಲಕ ಕರೆದನು. ಅವರು ಐಹಿಕ ಇಸ್ರೇಲರಂತೆ ಪರಲೋಕದ ಬಹುಮಾನವನ್ನು ಪಡೆಕೊಳ್ಳಲು ಸೋತು ಹೋಗಿದ್ದಾರೆ. ಪರಂತು ಒಂದು ವರ್ಗ ಎಲ್ಲ ಕರೆಯಲ್ಪಟ್ಟವರಲ್ಲಿ ವಿಶೇಷ ಭಾಗವಾದ ಚಿಕ್ಕ ಹಿಂಡು ತನ್ನ ಕರೆಯನ್ನು ಕೇಳಿಸಿಕೊಳ್ಳುತ್ತದೆ ಮತ್ತು ವಿಧೇಯತೆಯಿಂದ ಸ್ವಾರ್ಥ ತ್ಯಾಗದಿಂದ ತನ್ನ ಕರೆಯನ್ನು ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ. ಈ ರೀತಿಯಾಗಿ ಇಸ್ರೇಲರು ಒಂದು ಜನರಿಗೆ ಪಡೆದುಕೊಳ್ಳುವ ಸೋತು ಹೋದದ್ದನ್ನು ಹೆಸರು ಮಾತ್ರದ ಸಭೆಯವರು ಸಹ ಪಡೆಕೊಳ್ಳಲು ಸೋತು ಹೋದದ್ದನ್ನು ಆರಿಸಿಕೊಂಡವರಿಗೆ ಅಥವಾ ಚುನಾಯಿತಿ ನಿಷ್ಠಾವಂತ ವರ್ಗದವರಿಗೆ ಕ್ರಿಸ್ತನ ದೇಹಕ್ಕೆ ಆಯ್ಕೆಗೊಂಡ ಅಥವಾ ಆರಿಸಿಕೊಂಡ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆತ್ಮನಿಂದ ಶುದ್ಧೀಕರಣ ಮತ್ತು ಸತ್ಯದ ನಂಬಿಕೆಯ ಮೂಲಕ ನೀಡಲ್ಪಡುತ್ತದೆ. 2 ಥೆಸಲೋನಿಕ 2:13 ಹಾಗೂ 1 ಪೇತ್ರ 1:2 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ